ಬಂಧುಗಳೇ, ನಮ್ಮ ಬಿ ಆರ್ ಸುದರ್ಶನ್ ಅವರಿದ್ದಾರೆ, ಹಾಗೆ ನಾರಾಯಣ ಸ್ವಾಮಿ ಅವರು, ನಮ್ಮ ಚೆನ್ನಾರೆಡ್ಡಿ ಅವರು, ಯಾದಗಿರಿ ಮಾಜಿ ಶಾಸಕರು, ಹಾಗೆ ನಮ್ಮ ಬಿ ಎಂ ಟಿ ಸಿ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಅವರು, ಮತ್ತು ಎಲ್ಲ ನಮ್ಮ ಮುಖಂಡರು. ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಎರಡನೇ ದಿನ. ನೆನ್ನೆ ಪೂರ್ಣಿಮಾ ಪ್ಯಾಲೇಸಿಂದ ಪ್ರಾರಂಭ ಆಗಿ ಇಲ್ಲಿವರೆಗೂ ಕೂಡ ನಾವು ಕೂತಿರ್ತಕ್ಕಂಥ ಸ್ಥಳದವರೆಗೂ ಕೂಡ ಪಾದಯಾತ್ರೆ ಮುಗಿಯಿತು. ನೆನ್ನೆ ಸುಮಾರು ಒಂದು 18-19 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ಆಯಿತು. ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬಿ ತುಳುಕ್ತಾ ಇದೆ. ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ಜನ ನಾವು ಹೋಗ್ತಾ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಅವರು ಹೆಚ್ಚು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಅಂದರೆ ಜನಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನೀರಿಗಾಗಿ ಹೋರಾಟ ಮಾಡ್ತಾ ಇದೆ ಅನ್ನೋದನ್ನು ಅವರು ಅವರತ್ತ ತಲೆಗೆ ಬಂದಿದೆ ಈಗ. ಮತ್ತು ಇವತ್ತು ಎರಡನೇ ದಿನದ ಒಂದು ಪಾದಯಾತ್ರೆ ಸಲೀಂ ಅವ್ರಿಗೆ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ನಮ್ಮ ಹೊಸೂರು ರಸ್ತೆ ಮೇಲೆ ಹೋಗಿ ಅಲ್ಲಿಂದ ಫೋರಮಿಂದ ಹೋಗಿ ಫೋರಮಿಂದ ವಿವೇಕ್ ನಗರ, ಅಲ್ಸೂರು ಲೇಕು, ಮಿಲ್ಲರ್ ರೋಡು, ನಂದಿದುರ್ಗ ರೋಡು, ಪ್ಯಾಲೇಸ್ಗೆ ಇವತ್ತು ಸೇರ್ತೀವಿ. ಇವತ್ತು ಕೂಡ ಸುಮಾರು ಒಂದು 18 ಕಿಲೋಮೀಟ್ರಷ್ಟು ವ್ಯಾಪ್ತಿನ ನಾವು ಪಾದಯಾತ್ರೆ ಮುಖಾಂತರ ಮಾಡ್ತೀವಿ. ಮತ್ತು ಕೊನೆ ದಿನ ನಿಮಗೆಲ್ಲ ಗೊತ್ತಿದೆ, ಪ್ಯಾಲೇಸಿಂದ ನಾವು ಮಲ್ಲೇಶ್ವರ ಮೇಲೆ, ಗಾಂಧಿನಗರ ಮೇಲೆ, ಹಾಗೆ ಕಾಟನ್ಪೇಟೆ ಮೇಲೆ ಹೋಗಿ ಚಾಮರಾಜಪೇಟೆ ಮೇಲೆ ಬಂದು ನ್ಯಾಷನಲ್ ಕಾಲೇಜಿಗೆ ಸೇರ್ತೀವಿ. ಆದರೆ ಬಿ ಜೆ ಪಿಯವರಿಗೆ ನಮ್ಮ ಈ ಪಾದಯಾತ್ರೆ ಈಗ ಜನ ಸೇರ್ತಾ ಇರ್ತಕ್ಕಂಥದ್ದು, ಮೊದಲೇ ಬಿ ಜೆ ಪಿಯವರು ಹೊಟ್ಟೆ ಕಿಚ್ಚಿನ ಜನ, ಅವರಿಗೆ ಸಹಿಸೋಕೆ ಆಗ್ತಿಲ್ಲ. ಅವರೇ 2.5 ವರ್ಷದಿಂದ ಅಧಿಕಾರದಲ್ಲಿದ್ದು, ಕೇಂದ್ರದಲ್ಲಿ 8 ವರ್ಷದಿಂದ ಅಧಿಕಾರದಲ್ಲಿದ್ದು, ಈಗ ಈ ಎನ್ವೈರನ್ಮೆಂಟಲ್ ಒಂದು ಪರ್ಮಿಷನ್ ಕೊಟ್ಟಿದ್ರೆ ನಾವು ಈ ಪಾದಯಾತ್ರೆ ಮಾಡುವಂಥ ಪ್ರಮೇಯನೇ ಬರ್ತಿರ್ಲಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಡಬಲ್ ಇಂಜಿನ್ ಅಲ್ಲ, ಡಬ್ಬಾ ಇಂಜಿನ್ಗಳು, ಅವರು ಎರಡೂ ಕೂಡ ಕೆಟ್ಟೋಗಿದೆ ಇಂಜಿನ್ಗಳು. ಡಬ್ಬಾ ಇಂಜಿನ್ಗಳು ಸರ್ಕಾರ ಇವತ್ತು ಒಂದು ಎನ್ವೈರನ್ಮೆಂಟಲ್ ಪರ್ಮಿಷನ್ ತಗೊಳ್ಳೋಕ್ಕಾಗದೆ ಇವತ್ತು ನಮ್ಮನ್ನು ದೂರ್ತಾ ಇದ್ದಾರೆ. ಇವತ್ತು ನೆನ್ನೆ ಮುಖ್ಯಮಂತ್ರಿಗಳಿಲ್ಲ, ಬೊಮ್ಮನಹಳ್ಳಿಯಲ್ಲಿ ಮಾತಾಡ್ತಾ ಕಾಂಗ್ರೆಸ್ನವ್ರು ರ್ಯಾಲಿ ಮಾಡಿದ್ದು ತೊಂದರೆ ಆಗ್ತಾ ಇದೆ ಅಂತ ಪರ್ಮಿಷನ್ಗೆ ಅಂತ ಹೇಳ್ತಾರೆ. ಇವರು ಉತ್ತರ್ ಕುಮಾರ್ ಇದ್ದಂಗೆ, ಬಿ ಜೆ ಪಿಯವರು ಉತ್ತರ ಪೌರುಷ ಒಲೆ ಮುಂದೆ ಅಂತ ಒಂದು ಗಾದೆ ಇದೆ. ಇವರೇನಿದ್ರು ಪೇಪರ್ ಟೈಗರ್ಗಳು, ಅಲ್ಲೋಗಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಕೂತು ಮಾತಾಡಿ 25 ಜನ ದೊಡ್ಡ ದಂಡೆ ಕಲಿಸಿದ್ದಾರೆ ಪಾರ್ಲಿಮೆಂಟ್ ಸದಸ್ಯರನ್ನ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಒಂದು ಎನ್ವೈರನ್ಮೆಂಟಲ್ಲಿ ಒಂದು ಪರ್ಮಿಷನ್ ತಗೊಳ್ಳೋಕ್ಕೆ ಇವರಿಗೆ ಆಗ್ತಾ ಇಲ್ಲ. ಸುಮ್ಮನೆ ಮಾಧ್ಯಮಗಳ ಮುಖಾಂತರ ಭಾಷಣ ಮಾಡಿ ಜನಕ್ಕೆ ಒಂದು ಮಿಸ್ಲೀಡ್ ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.